ಓಕೆ ನಾ ಹಾಂ ಅದೇ ಎಫ್ ಐ ಆರ್ ಆಗಿದೆ. ಎಫ್ ಐ ಆರ್ ಆದಮೇಲೆ ಸೈನ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಸೈನ್ ಮಾಡೋಕೆ ಹೇಳಿದ್ವಿ. ಹಾಗೆ ಆ ಕಲ್ಪ್ರಿಟ್ಸ್ಗಳದ್ದು ಸಿ ಸಿ ಟಿ ವಿಯನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತೆಗೆದಿದ್ದಾರೆ. ಯಾರು ನೋಡ್ಬೋದು ಹೋಗಲಿಲ್ಲ. ಇವರೇನಾ ಅಂತ ತೋರಿಸಿ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರು. ಅವರನ್ನು ನೋಡಿ ಇವರೇ ಅಂತ ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ ಮೂರು ಜನ ಯಾರು ಜಾಸ್ತಿ ಗಲಾಟೆ ಮಾಡಿ ಅದರಲ್ಲಿ ಒಬ್ಬರು ನಮ್ಮ ಚಿನ್ನದ ಸರವನ್ನು ಕೀಳಕ್ಕೆ ಟ್ರೈ ಮಾಡಿದ್ರು. ಅವರ ವಿಜುವಲ್ಸನ್ನು ನೀಟಾಗಿ ಕ್ಯಾಪ್ಚರ್ ಮಾಡಿದ್ರು. ಅದು ಇವಾಗ ಸಿಕ್ಕಿದೆ. ಆ್ಯಂಡ್ ಈ ಪ್ರೊಸೀಜರ್ ಆದರೆ ಈಗ ಮಾಡಿದ್ರು ಅಂತ ಮುಗಿಸ್ಕೊಂಡು ಹೋಗಿದ್ದೆ. ನಮ್ಗೆ ನಾವು ವಾಯ್ಸ್ ಔಟ್ ಮಾಡಿದ ಏನಂದ್ರೆ ನಮ್ಗಾಗಿರುವಂತ ದೌರ್ಜನ್ಯ ಬೇರೆಯವ್ರಿಗೆ ಆಗ್ಬಾರ್ದು ಅಂತ. ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಎ ಸಿ ಪಿ ಮೇಡಮ್, ಕಮಿಷನರ್ ಸರ್ ಆಗ್ಲಿ, ನಮ್ಮ ಇನ್ಸ್ಪೆಕ್ಟರ್ ಸರ್ ಆಗ್ಲಿ, ಪ್ರತಿಯೊಬ್ಬರು ಕೋಆಪರೇಟ್ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮನ್ನು ಕರೆಸಿ ಸಿ ಸಿ ಟಿ ವಿ ಫುಟೇಜಸ್ ಕೂಡ ಭುವನ್ ಅವ್ರು ಹೇಳ್ದಂಗೆ ಅದನ್ನು ತೋರಿಸಿದ್ರು. ಐಡೆಂಟಿಫೈ ಮಾಡಿ ಇವರೇನಾ ಅಂತಲೂ ಕೇಳಿದ್ರು. ಅದು ನಾವು ತೋರಿಸಿದ್ದೀವಿ, ಕನ್ಫರ್ಮ್ ಮಾಡಿದ್ದೀವಿ. ಸೊ ಅವ್ರ ಕಡೆಯಿಂದ ಅವರು ಅವ್ರ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮಗೆ ಖಂಡಿತ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮ್ಮಲ್ಲಿದೆ, ಭರವಸೆ. ಎಷ್ಟು ಜನದ ಮೇಲೆ ಇದು ಮಾಡಿದ್ದೀರಾ? ಎಷ್ಟು ಜನದ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಾ? ಮೇಜರ್ಲಿ ಮೂರು ಜನ ಅಲ್ವಾ. ಫಸ್ಟು ನಮಗೆ ಇದು ಗಲಾಟೆ ಶುರುವಾಗಿದ್ದು ಮೂರು ಜನರಿಂದ. ಬಟ್ ಹೋಗ್ತಾ ಹೋಗ್ತಾ ಒಂದು 30-40 ಜನ ಬಂದು ಸೇರ್ತಾರೆ. ಸೊ ನಮಗೆ ಅವ್ರು ಯಾರ್ಯಾರು ಎಷ್ಟು ಜನ ಇದ್ದರು, ಎಷ್ಟು ಜನ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ರು, ಅಥವಾ ಹೆಣ್ಣು ಮಕ್ಕಳಿಗೆ ಗಲಾಟೆ ಆಗಬಾರ್ದು ಅಂತ ಬಂದಿದ್ರು ಅಂತ ಗೊತ್ತಿಲ್ಲ. ಅವ್ರ ಕಡೆಯವರು ಎಷ್ಟು ಜನ ಇದ್ರು ಅಂತ ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವ್ರು ಯಾರ್ಯಾರನ್ನ ತೋರಿಸಿ ಐಡೆಂಟಿಫೈ ಮಾಡಿ ಇವ್ರು ಇದ್ದರೋ ಇಲ್ವೋ ಅಂತ ಕೇಳಿದ್ರು, ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ವಿ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ ನಮಗೆ ಗೊತ್ತಿರಲಿಲ್ಲ ಏನು ಅಂತಂದರೆ ಇನ್ನೊಂದು ಸ್ಪೆಷಲ್ ಟೀಮನ್ನೇ ಇವರು ಆಯೋಜನೆ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟು. ಸೊ ತುಂಬ ಖುಷಿಯ ವಿಚಾರ. ಯಾಕೆ ಅಂತಂದರೆ ನಾವು ಪಬ್ಲಿಕ್ ಸರ್ಕ್ಯೂಟಲ್ಲಿ ಇದ್ಕೊಂಡು, ನಾವು ಈ ಸೊಸೈಟಿಯಲ್ಲಿ ಇದ್ಕೊಂಡು, ನಮಗೆ ಈ ಥರ ಒಂದು ಘಟನೆ ಆದಾಗ ಏನೂ ಇಲ್ಲದೆ ಒಬ್ಬ ಕಷ್ಟದಲ್ಲಿರೋರು ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ತೊಂದರೆ ಆಗ್ತಾ ಇರಬಹುದು ಅನ್ನೋದನ್ನು ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಸೊ ಅವರು ಇವರೆಲ್ಲ ಹೇಳ್ದಂಗೆ ಇದೊಂದು ಲ್ಯಾಂಡ್ ಮಾರ್ಕ್ ಕೇಸ್ ಆಗಲಿ ಅಂತ. ಅಂದರೆ ಯಾರು ಕೂಡ ಪೀಸ್ಫುಲ್ಲಾಗಿ ಅವ್ರ ಪಾಡಿಗೆ ಊಟಕ್ಕೋ ಅಥವಾ ತಮ್ಮ ಜೀವನದಲ್ಲಿ ಏನೋ ಒಂದು ಮಾಡ್ಕೊಂಡು ಇರೋರಿಗೆ ಯಾರಿಗೂ ತೊಂದರೆ ಕೊಡುವಂಥ ಹಕ್ಕಿಲ್ಲ ಅನ್ನೋದನ್ನು ಈ ಕೇಸ್ ನೋಡಿ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ನಮ್ಮ ಆಸೆ. ಓಕೆ, ವಿಡಿಯೋದಲ್ಲಿರೋದು ಗಲಾಟೆ ಮಾಡಿರೋದು ಅದು ನೋಡಬೇಕು. ಏನು ಹೇಳಿ ಕೇಳಿ, ವಿಡಿಯೋದಲ್ಲಿ ಇರೋರೇ ಗಲಾಟೆ ಮಾಡಿದ ಮೇಲೆ ಅಂತ? ಹೌದು ಹೌದು, ಮಾಡಿದ್ವಿ. ಅದೇ ಆ ವಿಡಿಯೋ ನೋಡಿ ಇವರು ಕೂಡ ಈಗ ಬೇರೆ ಬೇರೆ ಸಿ ಸಿ ಟಿ ವಿಗಳನ್ನು ತೆಗೆದು, ಬೇರೆ ಬೇರೆ ಆ್ಯಂಗಲಿಂದ ಸಿ ಸಿ ಟಿ ವಿಗಳನ್ನು ತೆಗೆದು ಅವರ ಮುಖಕ್ಕೆ ಝೂಮ್ ಮಾಡಿ ತೋರಿಸಿದ್ರು ಇವರೇನಾ ಗಲಾಟೆ ಮಾಡಿದ್ದು ಅಂತ. ಹಾಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆ ಸ್ಪಾಟಿಗೆ ಹೋಗಿ ಆ ವಿಡಿಯೋದಲ್ಲಿ ಬೇರೆ ಯಾರ್ಯಾರು ಇದ್ದರು ಅವ್ರನ್ನ ಸಿಕ್ಕಿದವರು ಯಾರ್ಯಾರು ಸಿಕ್ಕಿದ್ರು ಅವ್ರನ್ನ ಮಾತಾಡಿಸಿದ್ದಾರೆ. ಅಲ್ಲಿ ಲೋಕಲ್ಸ್ ಯಾರ್ಯಾರು ಇದ್ದರು ಆ ವಿಡಿಯೋದಲ್ಲಿ ಅವರನ್ನೆಲ್ಲ ಮಾತಾಡಿಸಿ ಹೌದು ಈ ಥರ ನಡೀತೋ ಇಲ್ವೋ ಅಂತ ತಿಳ್ಕೊಂಡಿದ್ದಾರೆ. ಹೌದು ಸರ್ ಈ ಥರ ನಡೆದಿದೆ, ಅವರು ಸುಮ್ಮನೆ ಬಂದು ಕಾರಲ್ಲಿ ಕೂತಾಗ ಈ ಥರ ಗಲಾಟೆ ಮಾಡಿದ್ದಾರೆ ಅಂತ ಅವರು ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಅಂತ ತಿಳಿದುಬಂತು ನಮಗೆ. ಸೊ ಆದ್ದರಿಂದ ತುಂಬ ಅಚ್ಚುಕಟ್ಟಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಖುಷಿ. ನೀವು ಮೊನ್ನೆ ಹೇಳಿದ್ರಿ ಪೆಟ್ರೋಲ್ ಒಂದು ಇದು ಅಂತ ಹೇಳ್ಬಿಟ್ಟು, ಸೊ ಯಾಕೆ ಅವರು ನಿಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ? ಸರ್ ಸರ್ ಅದು ನನಗೆ ಗೊತ್ತಿಲ್ಲ ಸರ್, ಯಾಕೆ ಮಾಡಲಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದನ್ನು ನಾವು ಕೇಳೋಕ್ಕೂ ಹೋಗಿಲ್ಲ. ಬಟ್ ನಮ್ಮ ಒಂದು ಕೋರಿಕೆ ಇಷ್ಟೇ ಇದ್ದಿದ್ದು ಏನು ಅಂತಂದರೆ, ಅವತ್ತು ಒಬ್ಬ ಗಂಡಾಗಿ ನಾನಿದ್ದೆ ಇವ್ರ ಜೊತೆ, ಬರೀ ಹೆಣ್ಣುಮಕ್ಳು ಇದ್ದಿದ್ದರೆ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದಾಗ ಯಾರು ಕೂಡ ಹೋಗಿ ಅವ್ರ ಸಹಾಯಕ್ಕೆ ಹೋಗ್ತಿದ್ದಿದ್ರೆ ಸಿಚುವೇಶನ್ ಈ ಥರ ಏರಿಯಾಗಳಲ್ಲಿ ಬೇರೆ ಯಾವ ಥರದ ಸಿಚುವೇಶನ್ ಆಗ್ಬೋದಾಗಿತ್ತು, ಇವ್ರು ಯಾವ್ಯಾವ ಥರದ ಹೆಣ್ಣುಮಕ್ಳು ತೊಂದರೆ ಆಗ್ಬೋದಾಗಿತ್ತು ಅನ್ನುವಂಥ ಪ್ರಶ್ನೆನ ನಾವು ಎತ್ತಾಕಿದ್ವಿ. ಸೊ ಆದ್ದರಿಂದ ಈ ಒಂದು ಕೇಸಿಂದ ಇನ್ನೂ ಸ್ವಲ್ಪ ಎಲ್ಲರೂ ಎಚ್ಚೆತ್ತುಕೊಳ್ಳಿ ಅನ್ನೋದು ನಮ್ಮ ಬರೋ ಆಸೆ. ಓಕೆ, ಥ್ಯಾಂಕ್ ಯು.